ಹೇ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಸೊ ಇವತ್ತು ಒಂದು ಇಂಟ್ರೆಸ್ಟಿಂಗ್ ಇದ್ದೀವಿ ಏನಪ್ಪಾ ಅಂದ್ರೆ ಆಲ್ರೆಡಿ ಜಿಮ್ ಹೋಗ್ತಾ ಇರೋರು ಅಂಡ್ ಹೊಸದಾಗಿ ಜಿಮ್ ಜಾಯ್ನ್ ಆಗಬೇಕು ಅಂತಿರೋರಲ್ಲಿ ಎರಡೇ ರೀತಿಯ ವ್ಯಕ್ತಿಗಳನ್ನು ನಾವು ಕಾಣ್ತೇವೆ ಒಂದು ಸಣ್ಣ ಇರುವಂತವರು ಸ್ವಲ್ಪ ದಪ್ಪ ಆಗೋಣ ಅಂತ ಜಿಮ್ ಜಾಯ್ನ್ ಆಗ್ತಾರೆ ಅಂಡ್ ದಪ್ಪ ಇರೋಂತವ್ರು ಸ್ವಲ್ಪ ಸಣ್ಣ ಆಗೋಣ ಅಂತ ಜಿಮ್ ಜಾಯ್ನ್ ಆಗ್ತಾರೆ ಸೊ ಸಣ್ಣ ಇರುವಂತವ್ರು ಎಷ್ಟು ತಿಂದರೂ ಕೂಡ ವಾರದಲ್ಲಿ ಏಳು ದಿನ ವರ್ಕೌಟ್ ಮಾಡಿದರೂ ಕೂಡ ದಪ್ಪ ಆಗ್ತಿರಲ್ಲ ಆ್ಯಂಡ್ ದಪ್ಪ ಇರೋರು ಎಷ್ಟು ಕಡಿಮೆ ತಿಂದರು ಆ್ಯಂಡ್ ದಿನದಲ್ಲಿ ಒಂದು ಮೀಲ್ನ ಸ್ಕಿಪ್ ಮಾಡಿದರೂ ಕೂಡ ಸಣ್ಣ ಆಗ್ತಿರಲ್ಲ ಸೊ ಇದಕ್ಕೆಲ್ಲ ಮೇನ್ ರೀಸನ್ ಅಂದರೆ ನಮ್ಮ ಬಾಡಿ ಟೈಪ್ ಅಂತಲೇ ಹೇಳ್ಬೋದು ಸೊ ಇವತ್ತಿನ ವಿಡಿಯೋದಲ್ಲಿ ಬಾಡಿ ಟೈಪ್ ಅಂದ್ರೇನು ಯಾವ ಯಾವ ರೀತಿ ಬಾಡಿ ಟೈಪ್ ಇರುತ್ತೆ ಆ್ಯಂಡ್ ಯಾವ ಯಾವ ಬಾಡಿ ಟೈಪ್ನವರು ಯಾವ ರೀತಿ ವರ್ಕೌಟ್ ರೂಟಿನ ಫಾಲೋ ಮಾಡೋದ್ರಿಂದ ಆ್ಯಂಡ್ ಯಾವ ವರ್ಕೌಟ್ಸ್ನ ಆ್ಯಡ್ ಮಾಡೋದ್ರಿಂದ ಅವರಿಗೆ ಬೇಗ ರಿಸಲ್ಟ್ ಸಿಗುತ್ತೆ ಅಂತ ನೋಡೋಣ ಸೊ ವಿಡಿಯೋ ಇಷ್ಟ ಆಗಿದರೆ ಒಂದು ಲೈಕ್ ಮಾಡಿ ಆ್ಯಂಡ್ ಶೇರ್ ಮಾಡೋದನ್ನು ಮರಿಬೇಡಿ ಸೊ ಬಾಡಿ ಟೈಪ್ಸಲ್ಲಿ ಮೂರು ರೀತಿಯ ಬಾಡಿ ಟೈಪ್ ಅನ್ನು ನೋಡ್ತೇವೆ ಮೊದಲನೇದಾಗಿ ಎಕ್ಟೋಮಾರ್ಫ್ ಬಾಡಿ ಟೈಪ್ ಈ ಬಾಡಿ ಟೈಪಿನ ಲಕ್ಷಣ ಅಂತಂದರೆ ಇವರ ರಿಸ್ಟ್ ಅಂದರೆ ಮಣಿಕಂಠಿನ ಭಾಗ ಅಂತ ಏನು ಕರಿತೀವಿ ಆ ರಿಸ್ಟ್ನ ಭಾಗ ಚಿಕ್ಕದಾಗಿರುತ್ತೆ ಅಂಡ್ ಕೈಗಳು ಕೂಡ ಲೆಂತಿ ಆಗಿರುತ್ತೆ ಅಂಡ್ ಮೇನ್ಲಿ ಇವರ ಶೋಲ್ಡರ್ ವಿಟ್ ತುಂಬಾ ಚಿಕ್ಕದಾಗಿರುತ್ತೆ ಅಂಡ್ ಇವ್ರು ಮಾಡುವಂತಹ ಸಾಮಾನ್ಯ ಕಂಪ್ಲೇಂಟ್ ಅಂದರೆ ಎಷ್ಟು ತಿಂದರೂ ಕೂಡ ದಪ್ಪ ಆಗ್ತಿರಲ್ಲ ಅಂಡ್ ವಾರದ ಏಳು ದಿನ ಕೂಡ ವರ್ಕೌಟ್ ಮಾಡಿದ್ರು ಕೂಡ ಇವರು ದಪ್ಪ ಆಗ್ತಿರಲ್ಲ ಸೊ ಇಂಥವ್ರನ್ನ ಸ್ಕಿನ್ನಿಗಾಯ್ಸ್ ಅಂತ ಕೂಡ ಕರೀತಾರೆ ಸೊ ಎಕ್ಟೋಮಾರ್ಫ್ ಬಾಡಿ ಟೈಪನ್ನು ನೋಡಿದ್ವಿ ದೆನ್ ಎರಡನೇ ಬಾಡಿ ಟೈಪ್ ಅಂದರೆ ಅದು ಮೀಸೋಮಾರ್ಫ್ ಬಾಡಿ ಟೈಪ್ ಸೊ ಈ ಬಾಡಿ ಟೈಪ್ನ ಲಕ್ಷಣ ಏನಂದರೆ ಇವರ ಎತ್ತರ ಕೂಡ ಜಾಸ್ತಿ ಇರುತ್ತೆ ಆ್ಯಂಡ್ ಶೋಲ್ಡರ್ ವಿಡ್ ಕೂಡ ತುಂಬಾ ಬ್ರಾಡಾಗಿರುತ್ತೆ ಆ್ಯಂಡ್ ಮಜಲ್ ಕೂಡ ತುಂಬ ಸ್ಟ್ರೆಂಥಿಯಾಗಿ ಕಾಣುತ್ತೆ ಸೊ ಓವರ್ ಆಲ್ ಆಗಿ ಅಥ್ಲೆಟಿಕ್ ಫಿಸಿಕ್ ಅಥವಾ ಜೆನೆಟಿಕಲಿ ಗಿಫ್ಟೆಡ್ ಅಥ್ಲೀಟ್ಸ್ ಅಂತ ಏನು ಕರಿತೀವಿ ಆ ರೀತಿಯ ಬಾಡಿ ಟೈಪ್ ಇವರದಾಗಿರುತ್ತೆ ಅಂದರೆ ಸ್ಪೋರ್ಟ್ಸ್ ಆಕ್ಟಿವಿಟಿಗೆ ಹೊಂದುವಂತಹ ಟೈಪ್ ಪ್ಯೂರ್ದಾಗಿರುತ್ತೆ ಸೊ ಎರಡು ರೀತಿಯ ಬಾಡಿ ಟೈಪ್ ಬಗ್ಗೆ ತಿಳ್ಕೊಂಡ್ವಿ ಸೊ ಕೊನೆಯ ಬಾಡಿ ಟೈಪ್ ಅಂದರೆ ಅದು ಎಂಡೋಮಾರ್ಫ್ ಬಾಡಿ ಟೈಪ್ ಸೊ ಈ ಬಾಡಿ ಟೈಪ್ನ ಲಕ್ಷಣ ಏನಂದರೆ ನಾರ್ಮಲ್ ವೆಯ್ಟ್ ಲಿಮಿಟ್ಗಿಂತ ಸ್ವಲ್ಪ ಓವರ್ ವೆಯ್ಟ್ ಇರ್ತಾರೆ ಅಂಡ್ ಶೋಲ್ಡರ್ ವಿಡ್ ಕೂಡ ಬ್ರಾಡಾಗಿರುತ್ತೆ ಅಂಡ್ ಇವರ ಬಾಡಿ ಫ್ಯಾಟ್ ಪರ್ಸೆಂಟೇಜ್ ಕೂಡ ಮೇಲಿನ ಎರಡೂ ಬಾಡಿ ಟೈಪ್ಗಳಿಗಿಂತ ಹೆಚ್ಚಾಗಿರುತ್ತೆ ಸೊ ಇಂಥವರು ಹೊಟ್ಟೆಯ ಬೊಜ್ಜನ್ನು ಕರಗಿಸೋಕ್ಕೆ ತುಂಬಾ ಕಷ್ಟಪಡ್ತಿರ್ತಾರೆ ಸೊ ಈ ರೀತಿಯಾದ ಬಾಡಿ ಟೈಪನ್ನು ಎಂಡೋಮಾರ್ಫ್ ಅಂತ ಕರಿತೀವಿ ಸೊ ಮೂರು ರೀತಿಯ ಬಾಡಿ ಟೈಪನ್ನು ನೋಡಿದ್ವಿ ಇವಾಗ ಯಾವ ಬಾಡಿ ಟೈಪ್ಗೆ ಯಾವ ರೀತಿಯ ವರ್ಕೌಟ್ ಸೂಟ್ ಆಗುತ್ತೆ ಅಂತ ನೋಡೋಣ ಸೊ ಮೊದಲಿಗೆ ಎಕ್ಟೋಮಾರ್ಫ್ ಬಾಡಿ ಟೈಪ್ನವರು ಅವರ ವರ್ಕೌಟ್ ಟೈಮಿಂಗ್ಸ್ ಎಷ್ಟಿರಬೇಕು ಅಂದರೆ ನಲವತ್ತೈದು ನಿಮಿಷದಿಂದ ಒಂದು ಗಂಟೆಯ ಒಳಗೆ ಇವರ ವರ್ಕೌಟ್ ಇರಬೇಕು ಅಂಡ್ ಒಂದು ಸೆಟ್ನಿಂದ ಮತ್ತೊಂದು ಸೆಟ್ಗೆ ಎಷ್ಟು ನಿಮಿಷ ರೆಸ್ಟ್ ತಗೋಬೇಕು ಅಂತ ನೋಡಿದ್ರೆ ಎರಡರಿಂದ ಮೂರು ನಿಮಿಷ ರೆಸ್ಟ್ ತಗೋಬೇಕು ಆ್ಯಂಡ್ ಎರಡನೇದಾಗಿ ಇವರು ವಾರಕ್ಕೆ ಏಳು ದಿನ ವರ್ಕೌಟ್ ಮಾಡೋದಕ್ಕಿಂತ ಮೂರರಿಂದ ಐದು ದಿನ ವರ್ಕೌಟ್ ಮಾಡಿ ಎರಡು ದಿನ ರೆಸ್ಟ್ ತೆಗೆದುಕೊಳ್ಳೋದ್ರಿಂದ ಇವರ ಮಜಲ್ ರಿಕವರಿಗೆ ತುಂಬಾ ಹೆಲ್ಪ್ ಆಗುತ್ತೆ ಅಂಡ್ ಇವರು ಪ್ರತಿದಿನ ತಿನ್ನುವಂತಹ ಆಹಾರಕ್ಕಿಂತ ಇಪ್ಪತ್ತರಿಂದ ಮೂವತ್ತು ಪರ್ಸೆಂಟ್ ಅಂದರೆ ಪ್ರತಿದಿನ ಮೂರು ಮೀಲ್ ಅನ್ನು ಮಾಡ್ತಿದ್ರೆ ಒಂದು ಮೀಲ್ ಎಕ್ಸ್ಟ್ರಾ ಆಡ್ ಮಾಡೋದ್ರಿಂದ ಇವರ ಮಸಲ್ ಬಿಲ್ಡಿಂಗ್ ಗೋಲ್ಗೆ ಹೆಲ್ಪ್ ಆಗುತ್ತೆ ಸೊ ಎಕ್ಟೋಮರ್ ಬಾಡಿ ಟೈಪಿನವರು ಅವರ ಓವರ್ ಆಲ್ ಬಾಡಿ ಡೆವಲಪ್ಮೆಂಟ್ಗೆ ಆದಷ್ಟು ಕೇಬಲ್ ವರ್ಕೌಟ್ಸ್ಗಿಂತ ಕಾಂಪೌಂಡ್ ವರ್ಕೌಟ್ಸ್ ಅನ್ನು ಮಾಡಿ ಸೊ ಕಾಂಪೌಂಡ್ ವರ್ಕೌಟ್ಸ್ ಮೂವ್ಮೆಂಟ್ ಅಲ್ಲಿ ಬರುತ್ತೆ ಅಂದರೆ ಮೊದಲನೇದಾಗಿ ಸ್ಕ್ವಾಡ್ಸ್ ಸೊ ಸ್ಕ್ವಾಡ್ಸ್ ಮಾಡೋದ್ರಿಂದ ನಿಮ್ಮ ಥೈ ಮಸಲ್ ಗ್ಲೂಡ್ಸ್ ಮಸಲ್ ಆ್ಯಂಡ್ ಕ್ವಾಡ್ ಮಸಲ್ ಸೊ ಓವರ್ ಆಲ್ ಆಗಿ ನಿಮ್ಮ ಲೋಯರ್ ಬಾಡಿಗೆ ಸಂಪೂರ್ಣವಾಗಿ ವರ್ಕ್ ಆಗುತ್ತೆ ಆ್ಯಂಡ್ ಎರಡನೇ ಕಾಂಪೌಂಡ್ ಮೂಮೆಂಟ್ ಅಂದರೆ ಅದು ಬೆಂಚ್ ಪ್ರೆಸ್ ಸೊ ಬೆಂಚ್ ಪ್ರೆಸ್ನ ಬೇಸಿಕ್ ಫಂಡಮೆಂಟಲ್ ವರ್ಕೌಟ್ ಅಂತ ಕೂಡ ಕರೀತಾರೆ ಸೊ ಬೆಂಚ್ ಪ್ರೆಸ್ ಮಾಡೋದ್ರಿಂದ ನಿಮ್ಮ ಓವರ್ ಆಲ್ ಚೆಸ್ಟ್ ಮಸಲ್ ಡೆವಲಪ್ ಆಗುತ್ತೆ ದೆನ್ ಮೂರನೇ ವರ್ಕೌಟ್ ಅಂತಂದರೆ ಅದು ಡೆಡ್ ಲಿಫ್ಟ್ ಸೊ ಡೆಡ್ ಲಿಫ್ಟ್ ಮಾಡೋದ್ರಿಂದ ಓವರ್ ಆಲ್ ಬಾಡಿ ಡೆವಲಪ್ಮೆಂಟ್ ಆಗುತ್ತೆ ಅಂಡ್ ಸ್ಟ್ರೆಂತ್ ಕೂಡ ಬರುತ್ತೆ ಬಟ್ ಡೆಡ್ ಲಿಫ್ಟ್ ಮಾಡೋದಕ್ಕಿಂತ ಮುಂಚೆ ನಿಮ್ಮ ಟ್ರೈನರ್ನ ಸಲಹೆಯನ್ನು ಪಡೆದುಕೊಂಡೇ ನಿಮ್ಮ ಡೆಡ್ ಲಿಫ್ಟ್ ವರ್ಕೌಟನ್ನು ಪರ್ಫಾರ್ಮ್ ಮಾಡಿ ದೆನ್ ನಾಲ್ಕನೇ ಕಾಂಪೌಂಡ್ ಮೂಮೆಂಟ್ ಅಂದರೆ ಅದು ಶೋಲ್ಡರ್ ಪ್ರೆಸ್ ಸೊ ಶೋಲ್ಡರ್ ಪ್ರೆಸ್ ವರ್ಕೌಟ್ನ ಮಾಡೋದ್ರಿಂದ ನಿಮ್ಮ ಅಪ್ಪರ್ ಬಾಡಿ ಇಂಪ್ರೂವ್ಮೆಂಟ್ಗೆ ಹೆಲ್ಪ್ ಆಗುತ್ತೆ ಆ್ಯಂಡ್ ನಿಮ್ಮ ಶೋಲ್ಡರ್ನ ವಿಡ್ತ್ ಕೂಡ ಜಾಸ್ತಿ ಆಗುತ್ತೆ ಸೊ ಎರಡನೇದಾಗಿ ಮೀಸೋಮಾರ್ಫ್ ಬಾಡಿ ಟೈಪಿನವರ ವರ್ಕೌಟ್ ಟೈಮಿಂಗ್ಸ್ ಎಷ್ಟಿರಬೇಕು ಅಂದರೆ ಒಂದರಿಂದ ಒಂದೂವರೆ ಗಂಟೆಯ ಒಳಗಿರಬೇಕು ಅಂಡ್ ಇವರು ಒಂದು ಸೆಟ್ನಿಂದ ಮತ್ತೊಂದು ಸೆಟ್ಗೆ ಒಂದರಿಂದ ಎರಡು ನಿಮಿಷ ರೆಸ್ಟ್ ಕೊಡಬಹುದು ಅಂಡ್ ಇವರು ವಾರಕ್ಕೆ ನಾಲ್ಕರಿಂದ ಆರು ದಿನ ವರ್ಕೌಟ್ ಮಾಡಿ ಒಂದು ದಿನ ರೆಸ್ಟ್ ತೆಗೆದುಕೊಳ್ಳೋದ್ರಿಂದ ಇವರ ಮಜಲ್ ರಿಕವರಿ ಚೆನ್ನಾಗುತ್ತೆ ಅಂಡ್ ಇವರು ವಾರದಲ್ಲಿ ಮೂರು ದಿನ ಹದಿನೈದರಿಂದ ಇಪ್ಪತ್ತು ನಿಮಿಷ ಕಾರ್ಡಿಯೋ ವರ್ಕೌಟ್ಸನ್ನು ಕೂಡ ಆ್ಯಡ್ ಮಾಡಬಹುದು ಸೊ ಕೊನೆಯದಾಗಿ ಎಂಡೋಮಾರ್ಫ್ ಬಾಡಿ ಟೈಪ್ ಸೊ ಈ ಬಾಡಿ ಟೈಪಿನವರ ವರ್ಕೌಟ್ ಟೈಮಿಂಗ್ಸ್ ಎಷ್ಟಿರಬೇಕು ಅಂದರೆ ಒಂದರಿಂದ ಒಂದೂವರೆ ಗಂಟೆಯ ಒಳಗಿರಬೇಕು ಅಂಡ್ ಇವರು ಒಂದು ಸೆಟ್ನಿಂದ ಮತ್ತೊಂದು ಸೆಟ್ಗೆ ಮೂವತ್ತು ಸೆಕೆಂಡ್ನಿಂದ ಒಂದು ನಿಮಿಷ ರೆಸ್ಟ್ ತೆಗೆದುಕೊಳ್ಳುವುದು ಉತ್ತಮ ಅಂಡ್ ಇವರು ವಾರದಲ್ಲಿ ಆರು ದಿನ ಕೂಡ ವರ್ಕೌಟ್ ಮಾಡುವಂತಹ ಅವಶ್ಯಕತೆ ಇರುತ್ತೆ ಅಂಡ್ ಒಂದು ದಿನ ರೆಸ್ಟ್ ತೆಗೆದುಕೊಳ್ಳೋದು ಇವರ ಮಜಲ್ ರಿಕವರಿಗೆ ಹೆಲ್ಪ್ ಆಗುತ್ತೆ ಆ್ಯಂಡ್ ಇವರ ಗೋಲ್ ಫ್ಯಾಟ್ ಲಾಸ್ ಆಗಿರೋದ್ರಿಂದ ವಾರದ ಆರು ದಿನವೂ ಕೂಡ ಹದಿನೈದರಿಂದ ಮೂವತ್ತು ನಿಮಿಷ ಅದು ಕೂಡ ಅವರ ವೈಟ್ ಟ್ರೈನಿಂಗ್ ಆದ ನಂತರ ಕಾರ್ಡಿಯೋ ವರ್ಕೌಟ್ಸನ್ನು ಆ್ಯಡ್ ಮಾಡೋದ್ರಿಂದ ಇವರ ಫ್ಯಾಟ್ ಲಾಸ್ ಗೋಲನ್ನು ಬೇಗ ಅಚೀವ್ ಮಾಡಬಹುದು ಸೊ ಗೈಸ್ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡಿ ಅಂಡ್ ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ಅಂಡ್ ದಯವಿಟ್ಟು ವಿಡಿಯೋನ ಶೇರ್ ಮಾಡಿ